ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಥವಾ ನಾವಿವತ್ತೇನು ಕಲ್ಯಾಣ ಕರ್ನಾಟಕ ಅಂತ ಕರೀತೇವೆ ಆ ಭಾಗ ರಕ್ತದಿಂದ ತೊಯ್ದು ಹೋಗಿತ್ತು ನಿಜಾಮನ ಆಳ್ವಿಕೆಯಲ್ಲಿ ನಿಜಾಮನ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು ಕರ್ನಾಟಕದ ಅನೇಕ ಭಾಗಗಳು ಈ ಭಾಗದಲ್ಲಿ ಯಾರೂ ಕೂಡ ವಂದೇ ಮಾತರಂ ಅಂತ ಹೇಳಬಾರದು ಭಾರತ ಮಾತಾ ಕಿ ಜೈ ಅಂತ ಹೇಳಬಾರದು ಅಂತ ಹೇಳ್ತಾರೆ ಆ ಸ್ವಾತಂತ್ರ್ಯ ಸೇನಾನಿಗಳಿಗೆ ತಡಿಲಿಕ್ಕಾಗುವುದಿಲ್ಲ ಅವರು ಅವನ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಅವನನ್ನು ಕೊಂದು ಹಾಕ್ತಾರೆ ರಜಾಕಾರರ ಸೇನೆ ದಾಳಿಯನ್ನು ಮಾಡುತ್ತದೆ ಇಡಿ ಗ್ರಾಮಕ್ಕೆ ಗ್ರಾಮವನ್ನೇ ಸುಟ್ಟು ಹಾಕ್ತದೆ ಅಲ್ಲಿದ್ದಂತ ಜನರನ್ನು ಕೊಂದು ಹಾಕ್ತದೆ ಅಲ್ಲಿದ್ದಂತ ಹೆಣ್ಣು ಮಕ್ಕಳನ್ನು ತಾಯಂದಿರನ್ನು ಹೊರಗೆ ಎಳೆದಂದು ಅತ್ಯಾಚಾರವನ್ನು ಮಾಡುತ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನು ಆ ಗ್ರಾಮದಲ್ಲಿದ್ದಂತ ಲಕ್ಷ್ಮೀ ದೇವಿಯ ದೇವಸ್ಥಾನದ ಮುಂದೆ ಕರೆದುಕೊಂಡು ಬಂದು ತಲೆಯನ್ನು ಕಡಿದು ಹಾಕ್ತಾರೆ ಸ್ನೇಹಿತರೆ ನಮಸ್ಕಾರ ನ್ಯೂಸ್ 13 ಗೆ ಪ್ರೀತಿಯ ಸ್ವಾಗತ ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೋಡಿದಾಗ ನಾವು ಜಲಿಯನ್ ವಾಲಾಬಾಗ್ ಬಗ್ಗೆ ಕೇಳಿದ್ದೇವೆ ಸಾವಿರ ಸಾವಿರ ಜನರು ಸತ್ತು ಹೋದರು ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾದರು ಆ ಘಟನೆ ಅನೇಕ ಕ್ರಾಂತಿಕಾರಿಗಳನ್ನು ಸೃಷ್ಟಿ ಮಾಡಿತ್ತು ಭಗತ್ ಸಿಂಗ್ ಉದಮ್ ಸಿಂಗ್ರಂತಹ ಭಾರತ ಮಾತೆಯ ಶ್ರೇಷ್ಠ ರತ್ನಗಳು ಅದರಿಂದ ಸೃಷ್ಟಿಯಾದರು ಕರ್ನಾಟಕದಲ್ಲಿ ನೋಡಿದಾಗ ಕರ್ನಾಟಕದಲ್ಲೂ ಜಲಿಯನ್ ವಾಲಾಬಾಗ್ ಅಂತ ವಿದುರಾಶ್ವತ್ವವನ್ನು ಕರೀತೇವೆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಕರ್ನಾಟಕದ ದೊಡ್ಡಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಂತಹ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಅನ್ನೇ ನೆನಪಿಸಿತ್ತು ಇದೆಲ್ಲವೂ ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೆಜ್ಜೆಗುರುತುಗಳು ಅನ್ನುವ ದೃಷ್ಟಿಯಿಂದ ನೋಡಿದರೂ ಕೂಡ ಭಾರತ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನೆಗೆ ಸಾಕ್ಷಿಯಾಗಿತ್ತು ಅದು ಕೂಡ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅನೇಕ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಪೂರ್ತಿ ಭಾರತ ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸ್ತಾ ಇರುವಂತಹ ಹೊತ್ತಿಗೆ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಥವಾ ನಾವಿವತ್ತೇನು ಕಲ್ಯಾಣ ಕರ್ನಾಟಕ ಅಂತ ಕರೀತೇವೆ ಆ ಭಾಗ ರಕ್ತದಿಂದ ತೊಯ್ದು ಹೋಗಿತ್ತು ನಿಜಾಮನ ಆಳ್ವಿಕೆಯಲ್ಲಿ ನಿಜಾಮನ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿತ್ತು ಕರ್ನಾಟಕದ ಅನೇಕ ಭಾಗಗಳು ಏಕೀಕರಣವಾದಂತಹ ಭಾರತದ ಜೊತೆಗೆ ತಾನು ಸೇರುವುದಿಲ್ಲ ಅನ್ನುವಂತಹ ಹಠವನ್ನೇ ಮುಂದುವರೆಸಿದಂತಹ ಹೈದರಾಬಾದಿನ ನಿಜಾಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ತಾನು ಭಾರತದ ಜೊತೆಗೆ ಸೇರುವುದಿಲ್ಲ ಪ್ರತ್ಯೇಕ ರಾಷ್ಟ್ರವಾಗಿ ಉಳಿತೇನೆ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಆ ರಾಷ್ಟ್ರದ ಅನೇಕ ಜನರು ಇಲ್ಲ ತಾವು ಭಾರತದ ಜೊತೆಗೆ ಸೇರಬೇಕು ಭಾರತದ ಭಾಗವಾಗಬೇಕು ಅಂತ ಬಯಸ್ತಾರೆ ಅಂತಹ ಬಯಸಿದಂತಹ ಜನರಲ್ಲಿ ಕರ್ನಾಟಕದ ಬೀದರ್ ಜಿಲ್ಲೆಯ ಗೊರಟ್ಟ ಜಿಲ್ಲೆಯ ಜನರು ಕೂಡ ಸೇರ್ತಾರೆ ತಮ್ಮ ನಾಡಿನಾದ್ಯಂತ ಒಂದೇ ಮಾತ್ರಂ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ತಾವು ಭಾರತದ ಜೊತೆಗಿದ್ದೇವೆ ಭಾರತ ಜೊತೆಗೆ ಸೇರ್ತೇವೆ ಅನ್ನುವಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವ್ಯಾವುದನ್ನು ಕೂಡ ಹೈದರಾಬಾದ್ನ ನಿಜಾಮನಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅವನು ಅವರ ಮೇಲೆ ದಾಳಿಯನ್ನು ನಡೆಸ್ತಾನೆ ದಾಳಿಯನ್ನು ನಡೆಸೋದಕ್ಕೆ ಕಾರಣ ಏನು ಗೊತ್ತಾ ಸ್ನೇಹಿತರೆ ಹೈದರಾಬಾದ್ ನಿಜಾಮನ ಆ ಭಾಗದ ಪ್ರತಿನಿಧಿಯಾಗಿದ್ದಂಥ ಅಂದರೆ ಕರ್ನಾಟಕ ಏನು ಪ್ರಾಂತ ಇದೆ ಆ ಭಾಗದ ಪ್ರತಿನಿಧಿಯಾಗಿದ್ದಂಥ ಇಸಾಮುದ್ದೀನ್ ಅನ್ನುವಂಥ ಒಬ್ಬ ರಜಾಕಾರ್ ಅಂದರೆ ಆ ರಜಾಕಾರರ ಪ್ರತಿನಿಧಿ ಅವನು ಭಾರತದ ಜೊತೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಂಥ ಅಥವಾ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯನ್ನು ಕೂಗ್ತಾ ಇದ್ದಂಥ ಜನರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನು ಹೇಳ್ತಾನೆ ಈ ಭಾಗದಲ್ಲಿ ಯಾರೂ ಕೂಡ ವಂದೇ ಮಾತರಂ ಅಂತ ಹೇಳಬಾರದು ಭಾರತ್ ಮಾತಾ ಕಿ ಜೈ ಅಂತ ಹೇಳಬಾರದು ಅಂತ ಹೇಳ್ತಾನೆ ಇದರಿಂದ ಆ ಸ್ವಾತಂತ್ರ್ಯ ಸೇನಾನಿಗಳಿಗೆ ತಡಿಲಿಕ್ಕಾಗುವುದಿಲ್ಲ ಅವರು ಅವನ ವಿರುದ್ಧ ದಂಗೆಯನ್ನು ಹೇಳ್ತಾರೆ ಅವನನ್ನು ಕೊಂದು ಹಾಕ್ತಾರೆ ಇದೇ ಒಂದು ಕಾರಣವಾಗಿ ಪರಿಣಮಿಸಿತು ನಿಜಾಮರಿಗೆ ಆ ರಜಾಕಾರರಿಗೆ ಆಜ್ಞಾನ ಹೊರಡಿಸ್ತಾನೆ ಅವರನ್ನೆಲ್ಲರನ್ನು ಕೊಂದು ಹಾಕಿ ಅಥವಾ ಅವರಿಗೆ ಶಿಕ್ಷೆಯನ್ನು ಕೊಡಿ ಅನ್ನುವ ರೀತಿಯಾಗಿ ಅವನು ಆಜ್ಞೆಯನ್ನು ಹೊರಡಿಸ್ತಾನೆ ನಂತರದಲ್ಲಿ ನಡೆದಂಥದ್ದು ಘೋರ ಅದು 1948 ಮೇ 8 ಮತ್ತು 9 ತಾರೀಕು ಆ ಪ್ರದೇಶದ ಜನರು ಪೂರ್ಣಿಮೆಯ ಹಬ್ಬವನ್ನು ಆಚರಿಸ್ತಾ ಇದ್ದರು ಅದೇ ಸಂದರ್ಭಕ್ಕೆ ಅಲ್ಲಿಗೆ ರಜಾಕಾರರ ಸೇನೆ ದಾಳಿಯನ್ನು ಮಾಡುತ್ತದೆ ಯಾವ ಗ್ರಾಮದ ಜನರು ಆ ಇಸಾಮುದ್ದೀನ್ ಅನ್ನುವಂತಹ ರಜಾಕಾರರ ಪ್ರತಿನಿಧಿಯನ್ನು ಕೊಂದು ಹಾಕಿದ್ರೋ ಆ ಗ್ರಾಮಕ್ಕೆ ರಜಾಕಾರರ ಸೇನೆ ದಾಳಿಯನ್ನು ಮಾಡುತ್ತದೆ ಇಡೀ ಗ್ರಾಮಕ್ಕೆ ಗ್ರಾಮವನ್ನೇ ಸುಟ್ಟು ಹಾಕ್ತದೆ ಅಲ್ಲಿದ್ದಂತಹ ಜನರನ್ನು ಕೊಂದು ಹಾಕ್ತದೆ ಅಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನು ತಾಯಂದಿರನ್ನು ಹೊರಗೆ ಎಳೆದಂದು ಅತ್ಯಾಚಾರವನ್ನು ಮಾಡ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನು ಆ ಗ್ರಾಮದಲ್ಲಿದ್ದಂತಹ ಲಕ್ಷ್ಮೀ ದೇವಿಯ ದೇವಸ್ಥಾನದ ಮುಂದೆ ಕರೆದುಕೊಂಡು ಬಂದು ತಲೆಯನ್ನು ಕಡಿದು ಹಾಕ್ತಾರೆ ಇಂತಹ ಕ್ರೂರ ಘಟನೆಗೆ ಆ ದಿನ ಅಲ್ಲಿ ಸಾಕ್ಷಿಯಾಗಿ ಹೋಗಿತ್ತು ಇಡೀ ಊರಿಗೆ ಬೆಂಕಿ ಹಾಕ್ತಾರೆ ಅಲ್ಲಿದ್ದಂಥ ಅನೇಕ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಅಲ್ಲಿಂದ ಪಲಾಯನವನ್ನು ಮಾಡ್ತಾರೆ ಬೇರೆ ಕಡೆಗೆ ಹೋಗಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ತೊಡಗ್ತಾರೆ ಆ ಘಟನೆ ನಡೆದ ನಂತರ ಇಡೀ ಊರಿಗೆ ಊರೇ ಸ್ಮಶಾನವಾಗಿ ಹೋಗ್ತದೆ ಅಲ್ಲಿ ಒಂದೇ ಒಂದು ನರ ಪಿಳ್ಳೆಯೂ ಇರೋದಿಲ್ಲ ಸುಟ್ಟ ಹೆಣಗಳು ಮಾತ್ರ ಅಲ್ಲಿ ಕಾಣಲಿಕ್ಕೆ ಸಿಗ್ತದೆ ಈ ಘಟನೆ ಮುಂದೆ ಹೈದರಾಬಾದ್ ಪ್ರಾಂತ್ಯ ಭಾರತದ ಜೊತೆಗೆ ಸೇರುವುದಕ್ಕೆ ಸಾಕ್ಷಿಯಾಗುತ್ತದೆ ಭಾರತಕ್ಕೆ
ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಕರ್ನಾಟಕದಲ್ಲಿ ಇಂತಹ ಸ್ವಾತಂತ್ರ್ಯ ಹೋರಾಟ ನಡೆದಿದೆ. ಅನೇಕರು ಭಾರತದ ಜೊತೆಗೆ ಸೇರುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆಯನ್ನ ಮಾಡಿದ್ದಾರೆ. ಇಂತಹ ಹೋರಾಟದ ಫಲವಾಗಿ ಇವತ್ತು ಇಡೀ ಅಖಂಡ ಭಾರತವಾಗಿ ನಮ್ಮ ಮುಂದೆ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಕೂಡ ಅನೇಕ ಜನರು ಭಾರತದ ಜೊತೆಗೆ ಸೇರುವುದಕ್ಕೋಸ್ಕರ ಇಂತಹ ಹೋರಾಟವನ್ನ ಮಾಡಿದ್ದಾರೆ. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೋಸ್ಕರ ಇಂತಹ ಅದ್ಭುತವಾದಂತಹ ಹೋರಾಟದ ಬಗ್ಗೆ ಜನರಿಗೆ ತಿಳಿಯುವುದಕ್ಕೋಸ್ಕರ ಒಂದು ಸ್ಮಾರಕ ನಿರ್ಮಾಣ ಆಗಿದೆ. ಈ ಸ್ಮಾರಕದ ಉದ್ದೇಶ ಏನು ಅಂತ ಹೇಳಿದರೆ ಇಂತಹ ಹೋರಾಟಗಳ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಅಥವಾ ಮುಂದೆ ಬರುವಂತಹ ಯುವ ಪೀಳಿಗೆಗೆ ಇದರ ಬಗ್ಗೆ ತಿಳಿಬೇಕು ಅನ್ನುವಂಥದ್ದೇ ಮುಖ್ಯ ಉದ್ದೇಶ. 2014ರಲ್ಲಿ ಆಗಿನ BJP ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಅಮಿತ್ ಶಾ ಅವರು ಶಂಕುಸ್ಥಾಪನೆಯನ್ನು ಮಾಡಿದರು. ಈಗ ಅವರೇ ಗೃಹ ಮಂತ್ರಿಗಳಾಗಿ ಬಂದು ಅದರ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಇದು ಸ್ಮಾರಕ ಅಥವಾ ಆ ರೀತಿಯ ಒಂದು ಕಲ್ಪನೆಯನ್ನು ಬಿಟ್ಟು ಕೂಡ ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡೋಣ. ಅಂದ್ರೆ ಭಾರತದಲ್ಲಿ ಇಂತಹ ಹೋರಾಟಗಳ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಕರ್ನಾಟಕದಲ್ಲೇ ಅನೇಕ ಜನರಿಗೆ ಈ ಗೊರಟಾದ ಬಗ್ಗೆ, ಗೊರಟಾದಲ್ಲಿ ನಡೆದಂತಹ ಹತ್ಯಾಕಾಂಡದ ಬಗ್ಗೆ ಗೊತ್ತಿಲ್ಲ. ಈ ಘಟನೆಗಳ ಬಗ್ಗೆ ಇಡೀ ಭಾರತಕ್ಕೆ ತಿಳಿಯಬೇಕು ಅನ್ನುವ ಉದ್ದೇಶದಿಂದಲೇ ಇವತ್ತು ಈ ಸ್ಮಾರಕ ನಿರ್ಮಾಣ ಆಗಿದೆ. ಇಂತಹ ಸ್ಮಾರಕಗಳು ನಮ್ಮ ಇತಿಹಾಸದ ಜ್ಞಾನವನ್ನು ನಮಗೆ ಹೆಚ್ಚಿಸಬೇಕು, ನಮ್ಮಲ್ಲಿರುವಂತಹ ರಾಷ್ಟ್ರೀಯತೆಯ ಭಾವನೆಯನ್ನು ನಮ್ಮಲ್ಲಿ ಸ್ಫುರಿಸಬೇಕು ಅನ್ನುವುದೇ ನಮ್ಮ ಮುಖ್ಯವಾದಂತಹ ಉದ್ದೇಶ. ಇಂತಹ ಸ್ಮಾರಕಗಳು ಭಾರತದ ಇತಿಹಾಸ ಪ್ರಜ್ಞೆಯನ್ನು ಜಾಗೃತಗೊಳಿಸುವಲ್ಲಿ ಕೆಲಸ ಮಾಡಬೇಕು. ಭಾರತದಲ್ಲಿ ನಮಗೆ ತಿಳಿಯದ ಅನೇಕ ಘಟನೆಗಳು ನಡೆದು ಹೋಗಿದೆ, ಅದನ್ನು ನೆನಪಿಸುವಂತಹ ಕೆಲಸಗಳು ಈ ರೀತಿಯಾಗಿ ನಡೆಯಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ.